ನಾನು ಸಾಮಾನ್ಯವಾಗಿ ಹೇಳ್ತೀನಿ, ಜ್ಞಾನಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತೀನಿ ನನ್ನ ಪ್ರವಚನದಲ್ಲಿ ಅಥವಾ ನನ್ನ ಮಾತಿನಲ್ಲಿ. ಈ ಜ್ಞಾನದಿಂದ ಇಷ್ಟೆಲ್ಲ ಅದ್ಭುತ ಸಾಧ್ಯ ಇದೆಯಾ ಅಂತ ಹೇಳೋದಾದರೆ ನನ್ನ ಬದುಕೇ ಅದಕ್ಕೆ ಉದಾಹರಣೆ. ನನ್ನ ಬದುಕನ್ನು ನಾನು ತಗೊಳ್ತೀನಿ. ಯಾಕಂದರೆ ಜ್ಞಾನ ಮತ್ತು ಸುಖ ಇವೆರಡಕ್ಕೂ ಬಹಳ ಸಂಬಂಧ ಇದೆ. ಜ್ಞಾನದಿಂದ ಹೇಗೆ ಸುಖ ಸಾಧ್ಯ? ಯಾಕೆ ಪುರಾಣಗಳಲ್ಲೆಲ್ಲ ಅಥವಾ ನಮ್ಮ ಹಿಂದಿನ ಕಾಲದವರು ಜ್ಞಾನಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ? ನಾನು ಈ ಮುಂಚೆ ನಿಮಗೆ ತುಂಬ ಸರಿ ಹೇಳಿದ್ದೀನಿ, ಆಗಿನ ಕಾಲದ ಸನ್ಯಾಸಿಗಳು ಭಿಕ್ಷುಗಳು ಅಂದರೆ ಬೌದ್ಧ ಭಿಕ್ಷುಗಳು, ನಮ್ಮ ಸನ್ಯಾಸಿಗಳು, ಸಾಧು ಸಂತರು ಇವರೆಲ್ಲರೂ ಕೆಲಸ ಮಾಡಿದವರಲ್ಲ. ಬಟ್ ಅವರು ಜ್ಞಾನವನ್ನೇ ಕರ್ಮವನ್ನಾಗಿ ಮಾಡಿಕೊಂಡವರು. ಅವರಿಗೆ ಇಡೀ ಸಮಾಜ ಗೌರವ ಕೊಡ್ತಿತ್ತು, ಅವ್ರಿಗೆ ಊಟ ಕೊಡ್ತಿತ್ತು. ಅವರು ಭಿಕ್ಷೆ ಬೇಡುವುದನ್ನು ಕೀಳು ಅಂತ ಖಂಡಿತ ಅಂದುಕೊಳ್ತಿರ್ಲಿಲ್ಲ. ಅವರು ಜಗತ್ತಿಗೆ ಜ್ಞಾನವನ್ನು ಕೊಡ್ತಾ ಇದ್ರು, ಅದು ಅವ್ರ ಕೆಲಸ. ಅಂಡ್ ಹೊಟ್ಟೆ ಪಾಡಿಗೆ ಅಥವಾ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋದಕ್ಕೆ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ರು. ಸೊ ಜ್ಞಾನಕ್ಕೆ ಇಲ್ಲಿ ಖಂಡಿತ ಮಹತ್ವ ಇದೆ. ಜ್ಞಾನದ ಹೊರತಾಗಿ ಈ ಸೃಷ್ಟಿ ಅಸ್ತಿತ್ವದಲ್ಲೇ ಇಲ್ಲ. ಎಲ್ಲವೂ ನಿಂತಿರೋದು ಜ್ಞಾನದ ಆಧಾರದ ಮೇಲೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಭಯಾನಕ ವೈರಸ್ ಬಂತು, ಭಯಾನಕ ಸಾಂಕ್ರಾಮಿಕ ಕಾಯಿಲೆ ಬಂತು ಅಂದಾಗ ಮೊದಲು ಎಲ್ಲರ ದೃಷ್ಟಿ ಹೋಗೋದು ಅದಕ್ಕೆ ಔಷಧಿ ಕಂಡುಹಿಡೀರಿ, ಅದಕ್ಕೊಂದು ಲಸಿಕೆ ಕಂಡುಹಿಡೀರಿ. ಕಂಡುಹಿಡಿಯೋದಕ್ಕೆ ಆ ಸಾಂಕ್ರಾಮಿಕ ರೋಗದ ಬಗ್ಗೆ ತಿಳ್ಕೊಂಡಿರೋರು ಅಥವಾ ಆ ಜ್ಞಾನ ಇರೋರು, ಅದ್ರ ಬಗ್ಗೆ ಗೊತ್ತಿರೋರು ಇರಬೇಕಲ್ವಾ? ಯಾವುದೇ ದುಷ್ಟಶಕ್ತಿಗಳನ್ನು ತೊಲಗಿಸೋದಕ್ಕೂ ಕೂಡ ಜ್ಞಾನ ಬೇಕು. ಹಾಗಾಗಿ ಜ್ಞಾನಕ್ಕೂ ಸುಖಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಸೊ ಉಪನಿಷತ್ತಲ್ಲಿ ಒಂದು ಮಾತಿದೆ, ಅದನ್ನ ಚಿಕ್ಕದಾಗಿ ಹೇಳಿ ಆನಂತರ ನಾನು ಅದನ್ನು ವಿಶ್ಲೇಷಣೆ ಮಾಡ್ತೀನಿ. ಯಾರಿಗೆ ಜ್ಞಾನ ಇದೆಯೋ ಅವನಿಗೆ ಅಧಿಕಾರ ಸಿಗುತ್ತೆ. ಜ್ಞಾನದಿಂದ ವಿನಯ, ವಿನಯದಿಂದ ಅಧಿಕಾರ, ಅಧಿಕಾರದಿಂದ ಧನ ಅಂದರೆ ಹಣ, ಹಣದಿಂದ ಧರ್ಮ, ಧರ್ಮದಿಂದ ಸುಖ. ಅಂದರೆ ಜ್ಞಾನದಿಂದ ಹಿಡಿದು ಸುಖದವರೆಗೂ ಕೂಡ ಒಂದಷ್ಟು ವಿಚಾರಗಳು ಬಂದು ಹೋಗ್ತವೆ. ಬಟ್ ಜ್ಞಾನ ಮೊದಲು, ಸುಖ ಆನಂತರ. ನನಗೆ ನಾಲೆಡ್ಜೇ ಇಲ್ಲ. ಈಗ ನೀವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಅದ್ಭುತವಾಗಿ ಪರಿಣಿತರಂತೆ ಮಾಡಬೇಕು ಅನ್ನೋದಾದ್ರೆ ನಿಮಗೆ ಅದ್ರ ಬಗ್ಗೆ ಜ್ಞಾನ ಇರಬೇಕು. ಜ್ಞಾನನೇ ಇಲ್ಲ ಅನ್ನೋದಾದ್ರೆ ಎಲ್ ಬೋಲ್ಡು ಸುಮ್ಮನೆ ತೋರಿಸ್ಕೊಳ್ಳೋಕೆ ನಾನು ಮಾಡ್ತೀನಿ. ಇಲ್ಲ, ಜ್ಞಾನ ಇರಬೇಕು. ಅದಕ್ಕೆ ಹೇಳ್ತಾರಲ್ಲ, ಒಂದು ನೀವು ಯಾವುದೇ ಕೆಲಸವನ್ನು ಮಾಡುವುದಕ್ಕಿಂತ ಮುಂಚೆ ಮೊದಲು ಅದ್ರ ಬಗ್ಗೆ ಜ್ಞಾನವನ್ನು ಪಡ್ಕೊಳ್ಳಿ, ತಿಳ್ಕೊಳ್ಳಿ. ತಿಳ್ಕೊಂಡಾದ್ಮೇಲೆ ಅದನ್ನು ನಂಬಿ ಆದಮೇಲೆ ಆ ಕೆಲಸವನ್ನು ಮಾಡಿ. ಈ ಪ್ರೋಸೆಸನ್ನು ನೀವು ಯಾವಾಗ ಅಳವಡಿಸ್ಕೊಳ್ತೀರಾ ಆ ಕೆಲಸದಲ್ಲಿ ನೀವು ಗೆದ್ದೇ ಗೆಲ್ತೀರ. ಓಕೆ, ಹಾಗಾಗಿ ಜ್ಞಾನ ಎಲ್ಲದಕ್ಕೂ ಮೂಲ. ಸೊ ಈಗ ನಾವು ಅದನ್ನು ವಿಶ್ಲೇಷಣೆ ಮಾಡೋಣ. ಯಾವುದು ಜ್ಞಾನದಿಂದ ವಿನಯ, ಇದು ಹೇಗೆ? ನೋಡಿ, ಬಹುಶಃ ಜ್ಞಾನವನ್ನು ಪಡ್ಕೊಂಡು ಉದ್ಧಾರ ಆದವರು ಇದ್ದಾರೆ, ಜ್ಞಾನವನ್ನು ಪಡ್ಕೊಂಡು ಸರ್ವನಾಶ ಆದವರು ಇದ್ದಾರೆ. ಹಾಗಾಗಿ ಜ್ಞಾನದಿಂದ ವಿನಯ ಬರಬೇಕು. ವಿನಯವೇ ವಿದ್ಯೆಗೆ ಭೂಷಣ ಅಂತ ಒಂದು ಮಾತಿದೆ. ಅಂದರೆ ಯಾರು ವಿದ್ಯಾವಂತ ಇದ್ದಾನೆ, ಯಾರು ಜ್ಞಾನಿ ಇದ್ದಾನೆ, ಅವನು ವಿನಯವಂತನಾಗದೆ ಹೋದರೆ ಅಥವಾ ವಿನಯವನ್ನು ಹೆಚ್ಚಿಸಿಕೊಳ್ಳದೆ ಹೋದರೆ ಆ ಜ್ಞಾನ ವ್ಯರ್ಥ, ಆ ಜ್ಞಾನ ಸಮಾಜಕ್ಕೆ ಕಂಟಕ. ಜ್ಞಾನ ಹೆಚ್ಚಾದಷ್ಟು ವಿನಯವಂತಿಕೆ ಬರಬೇಕು. ಯಾವಾಗ ನಿಮಗೆ ಜ್ಞಾನ ಹೆಚ್ಚಾಗುತ್ತೆ ಆಗ ನಿಮಗೆ ಅಧಿಕಾರ ಸಿಗುತ್ತೆ. ನೀವು ಯೋಚನೆ ಮಾಡಿ, ಒಂದು ಕಂಪನಿಯಲ್ಲಿ ಒಂದು ಮ್ಯಾನೇಜರ್ ಕೆಲಸವನ್ನು ಕೊಡ್ತಾರೆ ಅಂದರೆ ಒಂದು ಅವನಿಗೆ ಅನುಭವ ಇರಬೇಕು. ಅನುಭವ ಮೀನ್ಸ್ ಜ್ಞಾನ ಇರಬೇಕು. ಆ ಜ್ಞಾನ ಇದ್ದರೆ ಅಧಿಕಾರ ಸಿಗುತ್ತೆ. ಅಧಿಕಾರದಿಂದ ಧನ ಅಂದರೆ ಹಣ. ಯಾವಾಗ ಜ್ಞಾನವನ್ನು ಪಡ್ಕೊಳ್ತೀರಾ ಆಗ ನಿಮಗೆ ಯಾವುದೋ ಒಂದು ಅಧಿಕಾರ ಸಿಗುತ್ತೆ. ಅಧಿಕಾರ ಯಾವಾಗ ಸಿಗುತ್ತೆ ಆಗ ನಿಮಗೆ ಹಣ ಅಂದರೆ ಧನ. ಧನ ಯಾವಾಗ ಸಿಗುತ್ತೆ ಆಗ ಧರ್ಮ. ಈಗ ಯಾರೊಬ್ರು ಸಿನಿಮಾದಲ್ಲಿ ನೋಡ್ತೀರಾ, ಧರ್ಮ ಮಾಡಿ ಸ್ವಾಮಿ ಧರ್ಮ ಅಂದ್ರೆ ಯಾರೋ ಇರುವವರ ಹತ್ತಿರ ಕೇಳ್ತಾ ಇದ್ದಾರೆ. ನೀವು ಧರ್ಮ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಏನೋ ಇರ್ಬೇಕಲ್ವಾ, ಇಲ್ಲಾಂದ್ರೆ ನಾವೇ ಧರ್ಮ ಕೇಳಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಜ್ಞಾನದಿಂದ ಅಧಿಕಾರ, ಅಧಿಕಾರದಿಂದ ಧನ, ಧನದಿಂದ ಧರ್ಮ, ಧರ್ಮದಿಂದ ಸುಖ. ಯಾವಾಗ ನಿನಗೆ ಜ್ಞಾನ ಇರುತ್ತೆ, ಅಧಿಕಾರ ಇರುತ್ತೆ, ಹಣ ಇರುತ್ತೆ ಆಗ ನೀನು ಧರ್ಮ ಮಾಡ್ಬೋದು, ಆ ಧರ್ಮದಿಂದ ಸುಖವನ್ನು ಅನುಭವಿಸ್ತೀಯ. ಜ್ಞಾನವೂ ಇಲ್ಲ, ಅಧಿಕಾರವೂ ಇಲ್ಲ, ಹಣವೂ ಇಲ್ಲ ಅಂದಾಗ ಸುಖನೂ ಇಲ್ಲ, ಧರ್ಮನೂ ಇಲ್ಲ.
ಧರ್ಮ ಕೇಳಬೇಕಾಗುತ್ತೆ ಅಷ್ಟೇ, ಧರ್ಮ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಮಾಡಬೇಕು ಅಂದ್ರೆ ನಮ್ಮ ಹತ್ರನು ಏನೋ ಇರಬೇಕಲ್ವಾ. ಈ ಮುಂಚೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಅಲ್ಲಿ ಹಣ ಶ್ರೇಷ್ಠವೋ ಧರ್ಮ ಶ್ರೇಷ್ಠವೋ ಕಾಮ ಶ್ರೇಷ್ಠವೋ ಅಂತ. ನಮಗೆ ಅವತ್ತು ಗೊತ್ತಾಯ್ತು ಕಾಮವೇ ಶ್ರೇಷ್ಠ. ನಮ್ಮ ಆಸೆಗಳೇ ಮೂಲತಃ ಎಲ್ಲದರ ಮೂಲ ಆಸೆ. ಸೊ ಹಾಗಾಗಿ ಇಲ್ಲಿ ಅದಕ್ಕೂ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಧರ್ಮ ಮಾಡಬೇಕಂದ್ರೆ ಹಣ ಇರಬೇಕು. ಹಾಗಾಗಿ ಜ್ಞಾನವನ್ನು ಸಂಪಾದನೆ ಮಾಡಿ, ಜ್ಞಾನದ ಹಿಂದೆ ಬಿಡಿ. ಏನು ಮಾಡಬೇಕು ಜ್ಞಾನವನ್ನು ಸಂಪಾದನೆ ಮಾಡಬೇಕು? ನೀವೇನೂ ಮಾಡಬೇಕಾಗಿಲ್ಲ. ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದುವುದಕ್ಕಿಂತ ಮುಂಚೆ ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮ್ಗೆ ಅರಿವಿರಬೇಕು. ಓ, ಸೋನು ಅವರು ಆಧ್ಯಾತ್ಮಿಕ ದಾರಿಯಲ್ಲಿದ್ದಾರೆ, ಅವ್ರ ಜೊತೆ ನಾನು ಸೇರಿಕೊಳ್ಳಿ. ನಿಮಗೆ ಇದು ಆಸಕ್ತಿನೇ ಇರುವುದಿಲ್ಲ, ನಾನು ಇದ್ದೀನಲ್ಲ ಅಂತ ನೀವು ಬರುವುದಲ್ಲ. ನಿಮ್ಮ ಸಾಮರ್ಥ್ಯ ಏನು? ಈಗ ನನ್ನ ಸಾಮರ್ಥ್ಯ ಯಾರೊಬ್ಬ ಇಂಜಿನಿಯರ್ ತರ ಕೆಲಸ ಮಾಡುವುದಾದ್ರೆ ನಾನು ಈ ಕೆಲಸವನ್ನು ಫುಲ್ ಟೈಮ್ ಮಾಡಬಾರ್ದು, ನಾನು ಇಂಜಿನಿಯರಿಂಗ್ ಮಾಡಬೇಕು. ಸಮಯ ಸಿಕ್ಕಿದ್ರೆ ನಾನು ಇದನ್ನ ಕೇಳಬಹುದಷ್ಟೇ. ನನ್ನ ಸಾಮರ್ಥ್ಯ ಈ ವಿಚಾರ, ನನಗೆ ಏನು ಮಾಡ್ತಾ ಇದ್ದೀನಿ ಇದು ನನ್ನ ಸಾಮರ್ಥ್ಯ. ಬಟ್ ನಿಮ್ಮ ಸಾಮರ್ಥ್ಯ ಏನೋ ಬೇರೆ ಇದೆ. ನೀವೇನೋ ಅದ್ಭುತವಾಗಿ ಡಾಕ್ಟರ್ ಕೆಲಸ ಮಾಡಬಹುದು, ಅದ್ಭುತವಾಗಿ ಏನೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ಬೋದು, ಅಥವಾ ಆಟ ಓಡಿಸಬಹುದು, ಇನ್ನೇನೋ ಮಾಡಬಹುದು. ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮ್ಗೆ ಅರಿವು ಇರಬೇಕು. ಸೊ ಜ್ಞಾನವನ್ನು ಸಂಪಾದಿಸಬೇಕಂದ್ರೆ ಮೊದಲು ನಿಮ್ಮ ಸಾಮರ್ಥ್ಯದ ಬಗ್ಗೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ, ನಿಮ್ಮ ಆಂತರ್ಯದ ಬಗ್ಗೆ ನಿಮ್ಗೆ ಅರಿವು ಇರಬೇಕು. ಆ್ಯಂಡ್ ಆನಂತರ ಜ್ಞಾನಿಗಳ ಸಹವಾಸ ಮಾಡಿ. ನಿಮ್ಗೆ ಯಾವಾಗ ಬಿಡುವು ಸಿಗುತ್ತೆ ಆಗೆಲ್ಲ ಸಮಯದಲ್ಲಿ ನಿಮ್ಮ ಪ್ರೊಫೆಷನಿಗೆ ಸಂಬಂಧಪಟ್ಟ ಅನೇಕ ಸ್ಕಿಲ್ಗಳನ್ನು ಕಲಿತಾ ಹೋಗಿ. ಯಾಕಂದರೆ ಪ್ರಪಂಚ ತುಂಬ ಸ್ಪರ್ಧಾತ್ಮಕವಾಗಿದೆ. ಇವತ್ತು ನೀನು ಮನೆಗೆ ಬಂದು ನಾಳೆ ಕೆಲಸಕ್ಕೆ ಹೋಗುವಷ್ಟರಲ್ಲಿ ನಿನ್ನ ಜಾಗಕ್ಕೆ ಇನ್ಯಾರೋ ಒಬ್ಬ ಅಪ್ಲಿಕೇಶನ್ ಹಾಕಿದ್ದ, ಅವನು ನಿನಗಿಂತ ಅದ್ಭುತ, ಕಡಿಮೆ ಸಮಯದಲ್ಲಿ ಅಥವಾ ಕಡಿಮೆ ಸ್ಯಾಲ್ರಿಯಲ್ಲಿ ಹೆಚ್ಚು ಕೆಲಸ ಮಾಡ್ತಾನೆ ಅನ್ನೋದಾದ್ರೆ ನಿನ್ನ ತೆಗೆದು ಆಚೆಗೆ ಹಾಕ್ತಾರೆ. ಅಂದರೆ ಇಲ್ಲೆಲ್ಲವೂ ಸ್ಕಿಲ್ ಮೇಲೆ ನಿಂತಿದೆ. ಓಹ್, ಸೋನು ಒಳ್ಳೆ ಹುಡುಗ ಅಂದುಕೊಂಡು ಯಾರು ಕಂಪ್ನಿಯಲ್ಲಿ ದಂಡವಾಗಿ ಸ್ಕಿಲ್ ಇಲ್ಲದೆ ಇದ್ದರೂ ಅವ್ರು ಕೆಲಸ ಕೊಡಲ್ಲ. ಅಲ್ಲಿ ಬೇಕಾದ್ರೆ ಒಳ್ಳೆತನ ಅಲ್ಲ, ಅಲ್ಲಿ ಸ್ಕಿಲ್ ಬೇಕು. ಈಗ ನನಗಿಂತ ಅದ್ಭುತವಾಗಿ ಆಧ್ಯಾತ್ಮಿಕವಾಗಿ ತಿಳ್ಕೊಂಡು ಜ್ಞಾನವನ್ನು ತಿಳ್ಕೊಂಡಿರೋರು ಇರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು. ಬಟ್ ವಿಷಯ ಇಲ್ಲಿ ಎಷ್ಟು ತಿಳ್ಕೊಂಡಿದೆಯಾ ಅನ್ನೋದಲ್ಲ, ತಿಳ್ಕೊಂಡಿರೋದನ್ನು ನೀನು ಎಷ್ಟು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ ಅನ್ನೋದು. ಸೊ ನೀವು ಜ್ಞಾನದಿಂದ ವಂಚಿತರಾಗುವುದಾದರೆ ಅಥವಾ ಜ್ಞಾನದ ಬಗ್ಗೆ ನಿಮಗೆ ಆಸಕ್ತಿ ಬರದೇ ಹೋದರೆ ನಿಮ್ಮ ಜೀವನವನ್ನು ನೀವು ವ್ಯರ್ಥ ಮಾಡ್ಕೊಂಡ್ಬಿಡ್ತೀರ. ಓಕೆ, ಯಾರಿಗೊಬ್ಬರು ಅಡಿಯಾಳಾಗಿ ಎಷ್ಟು ದಿನ ಬದುಕ್ತೀರಾ? ನೀವೇ ಬಾಸ್ ಆಗಲಿ ಟ್ರೈ ಮಾಡಿ. ಬಾಸ್ ಅಂದರೆ ಯಾರನ್ನೋ ಒಂದಷ್ಟು ಜನ ನಿಯಂತ್ರಣ ಮಾಡೋದು ಅಂತಲ್ಲ, ನಾಲೆಡ್ಜ್. ಓಹ್, ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಪ್ಪ ಅನ್ನೋ ಒಂದು ಕನಿಷ್ಠ ಅರಿವಿರಬೇಕು, ಅದು ಅಹಂಕಾರ ಆಗಬಾರದು. ಸೊ ಜ್ಞಾನದಿಂದ ಬದುಕನ್ನು ಉದ್ಧಾರ ಮಾಡಿಕೊಳ್ಬೋದು, ಅದೇ ಜ್ಞಾನದಿಂದ ಬದುಕನ್ನು ನಾಶ ಕೂಡ ಮಾಡಿಕೊಳ್ಬೋದು. ಓಕೆ, ನಾನು ಈ ಮುಂಚೆನೂ ನಿಮಗೆ ತುಂಬ ಸರಿ ಹೇಳಿದೆ, ಹಣ ಹೆಚ್ಚಾಗಿರುವವನಿಗೆ ಅಹಂಕಾರ ಬಂದರೆ ಅದಕ್ಕೊಂದು ಕೊನೆ ಇದೆ. ಹಣವಂತನ ಅಹಂಕಾರಕ್ಕೆ ಕೊನೆ ಇದೆ, ಅಧಿಕಾರವಂತನ ಅಹಂಕಾರಕ್ಕೂ ಕೊನೆ ಇದೆ, ಆದರೆ ಜ್ಞಾನಿ ಅಹಂಕಾರಕ್ಕೆ ಕೊನೆ ಇಲ್ಲ. ನೋಡಿ, ಹಣ ಇರೋನು ಅಬ್ಬಬ್ಬ ಅಂದರೆ ಹಣ ಖಾಲಿಯಾಗೋವರೆಗೂ ಅವನು ಅಹಂಕಾರ ತೋರಿಸ್ಬೋದು, ಆಮೇಲೆ ಏನು ಮಾಡಲಿಕ್ಕಾಗಲ್ಲ. ಅಧಿಕಾರ ಇರೋನು ಆ ಅಧಿಕಾರಕ್ಕೆ ಬೇರೆ ಯಾರೋ ಒಬ್ಬ ಬರೋವರೆಗೂ ಅಹಂಕಾರ ತೋರಿಸ್ಬೋದು, ಬಟ್ ಆಮೇಲೆ ಏನು ಮಾಡಲಿಕ್ಕಾಗಲ್ಲ. ಬಟ್ ಜ್ಞಾನ ಇದೆಯಲ್ಲ, ಇದು ಜೀವನ ಪೂರ್ತಿ ನಿಮ್ಮ ಜೊತೆಯಲ್ಲಿ ಇರತಕ್ಕಂಥದ್ದು, ಅದು ಯಾವತ್ತೂ ಅದಕ್ಕೆ ರಿಟೈರ್ಮೆಂಟ್ ಅಂತ ಏನು ಇಲ್ಲ. ಹಾಗಾಗಿ ಜ್ಞಾನಿ ಆದವನಿಗೆ ಅಹಂಕಾರ ಬರಬಾರ್ದು, ಜ್ಞಾನಿ ಆದವನಿಗೆ ನಾನತ್ವಗಳು ಬರಬಾರ್ದು. ಅವನು ಹೆಚ್ಚು ಕ್ಷಮಾಶೀಲನಾಗಿರಬೇಕು, ಕ್ಷಮಿಸುವುದನ್ನು ಕಲಿಬೇಕು, ವಿನಯವಂತನಾಗಬೇಕು. ಸೊ ದಯವಿಟ್ಟು ನಾನು ಹೇಳುದು ಪುಸ್ತಕ ಓದ್ಲಿಕ್ಕೆ ಶುರು ಮಾಡಿ. ಆ್ಯಂಡ್ ಇವತ್ತು ನೀವೆಲ್ಲರೂ ಕಾರ್ಯಕ್ರಮ ಕೇಳ್ತಾ ಇದ್ದೀರಲ್ವಾ, ಅಥವಾ ಈ ವಿಡಿಯೋವನ್ನು ಈ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀರಲ್ಲ, ನೀವೆಲ್ಲರೂ ಜ್ಞಾನದ ಹಾದಿಯಲ್ಲೇ ಈಗ ಆಲ್ರೆಡಿ ಇದ್ದೀರಾ. ಬಟ್ ನನ್ನ ಬಹಳ ದೊಡ್ಡ ಸಲಹೆ ಏನಂದರೆ, ಇವತ್ತಿಗೆ ಎಲ್ಲವನ್ನು ತಿಳ್ಕೊಂಡಿರೋ ಸಭ್ಯ ಗುರುಗಳು ಸಿಗೋದು ಬಹಳ ಕಡಿಮೆ ಇದ್ದಾರೆ, ಇಲ್ಲ ಅಂತಲ್ಲ, ಸಿಗೋದು ಬಹಳ ಕಡಿಮೆ. ಹಾಗಾಗಿ ಸ್ವಯಂ ಅಧ್ಯಯನದ ಕಡೆ ಮುಖ ಮಾಡಿ. ಆ್ಯಂಡ್ ಇವತ್ತು ನಾನು ಸ್ವಲ್ಪ ಜ್ಞಾನದಲ್ಲಿ ಸ್ವಲ್ಪ ಸ್ವಲ್ಪ ಏನೋ ತಿಳ್ಕೊಂಡಿದ್ರೆ ನಾನು ಹೆಚ್ಚು ಕಡಿಮೆ ಬಹುತೇಕ ನಾನು ಸ್ವಯಂ ಅಧ್ಯಯನದಿಂದ ತಿಳ್ಕೊಂಡಿರೋದು. ಆ್ಯಂಡ್ ಇವತ್ತಿಗೂ ನಾನು 3-4 ಗಂಟೆ ಸಮಯವನ್ನು ನಾನು ಓದಲಿಕ್ಕೆ ಕೊಡ್ತೀನಿ ಅನ್ನೋದಾದರೆ ಅದು ಸ್ವಯಂ ಅಧ್ಯಯನ, ನಾನು ಯಾವುದೋ ಗುರುಕುಲಕ್ಕೆ ಹೋಗಿ ಕಲಿತಾ ಇಲ್ಲ. ಅಂದರೆ ನಿಮ್ಗೆ ಯಾವಾಗ ಆಸಕ್ತಿ ಇರುತ್ತೆ ನಿಮಗೆ ಗುರುಗಳು ಬೇಕಾಗೇ ಇಲ್ಲ, ನೀವೇ ನಿಮಗೆ ಗುರು ಆಗ್ತೀರ. ಬಟ್ ಆಸಕ್ತಿ ಇಲ್ಲದ ಹೊರತು 100 ಜನ ಗುರುಗಳು ಬಂದು ನಿಮಗೆ ಬೋಧನೆ ಮಾಡಿದ್ರು ನಿಮ್ಮ ತಲೆ ಒಳಗಡೆ ಹೋಗೋದಿಲ್ಲ.
ಹೌದು, ಈ ಬದುಕಲ್ಲಿ ಹಣ ಇಲ್ಲೇ ಹೋಗುತ್ತೆ, ಆಸ್ತಿ ಇಲ್ಲೇ ಹೋಗುತ್ತೆ, ಎಲ್ಲವೂ ಇಲ್ಲೇ ಹೋಗುತ್ತೆ. ಬಟ್ ನಿಮ್ಮ ತಿಳುವಳಿಕೆ, ನಿಮ್ಮ ಜ್ಞಾನ ಮಾತ್ರ ನಿಮ್ಮನ್ನು ಜನ್ಮ ಜನ್ಮಾಂತರದಲ್ಲೂ ನಿಮ್ಮನ್ನು ಕಾಪಾಡುತ್ತೆ. ಯಾಕಂದರೆ ಈ ಮುಂಚೆ ನಾನು ವ್ಯಕ್ತಿಯ ಸ್ವಭಾವದ ಬಗ್ಗೆ ಮಾತಾಡಿದೆ. ಅಂದರೆ ಭಗವಂತ ಆ ಜೀವವನ್ನು ಸೃಷ್ಟಿ ಮಾಡಿಲ್ಲ, ಆ ಜೀವ ಅದರ ಸ್ವಭಾವಕ್ಕೆ ತಕ್ಕ ಹಾಗೆ ನಡ್ಕೊಳ್ಳುತ್ತೆ. ಅಂದರೆ ಈ ಜನ್ಮದಲ್ಲಿ ಒಬ್ಬ ತಿಳಿದವನು ಸಾತ್ವಿಕನಾಗಿ ಒಳ್ಳೆಯ ದಾರಿಯಲ್ಲಿದ್ದು ಧರ್ಮದಲ್ಲಿದ್ದರೆ ಮುಂದೆಯೂ ಕೂಡ ನಾನು ಅದನ್ನು, ಅಂದರೆ ಮುಂದಿನ ಜನ್ಮ ಜನ್ಮದಲ್ಲೂ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಹಾಗಾಗಿ ಜ್ಞಾನ ನಿಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ನಿಮಗದು ಬಹುಶಃ ಆ ಕ್ಷಣಕ್ಕೆ ತುಂಬ ಶ್ರೀಮಂತನನ್ನು ಮಾಡದೇ ಇರಬಹುದು, ಬಟ್ ಈ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನವನ್ನು ಕೊಡಿಸುತ್ತೆ ಜ್ಞಾನ. ನಾನು ಮೊನ್ನೆ ಎಪಿಸೋಡಲ್ಲಿ ಹೇಳ್ತಿದ್ದೆ, ಒಬ್ಬ ಮೂರ್ಖನಿಗೆ ಮನೆಯಲ್ಲಷ್ಟೇ ಗೌರವ, ಒಬ್ಬ ಅಧಿಕಾರಿಗೆ ಊರಿನಲ್ಲಷ್ಟೇ ಗೌರವ, ಒಬ್ಬ ರಾಜನಿಗೆ ರಾಷ್ಟ್ರದಲ್ಲಷ್ಟೇ ಗೌರವ, ಆದರೆ ಒಬ್ಬ ಜ್ಞಾನಿಗೆ ವಿಶ್ವವ್ಯಾಪಿ ಗೌರವ. ಒಬ್ಬ ಮೂರ್ಖ ಮಗ ಇದ್ದಾನೆ ಅಂದ್ಕೊಳ್ಳೋಣ, ಅಯ್ಯೋ ಹೆತ್ತು ಮಗ ಹೆಗಣಾದ್ರೂ ಪರವಾಗಿಲ್ಲ, ಮಗ ಮಗನೇ, ಏನೋ ಹೆತ್ತುಬಿಟ್ಟಿದೀವಿ, ಗೌರವ ಕೊಡಲೇಬೇಕು ಅಂತ ಗೌರವ ಕೊಡ್ತಾರೆ. ಆ ಮೂರ್ಖ ಮಗನಿಗೆ ಮನೆಯಲ್ಲಷ್ಟೇ ಗೌರವ, ಊರಲ್ಲೆಲ್ಲ ಗೌರವ ಕೊಡಲ್ಲ. ನಮ್ಮ ಹುಡುಗ ಅಂತ ಏನು ಮನೆಯಲ್ಲಿ ಗೌರವ ಕೊಡ್ತಾರೆ ಹೊರತು ಆಚೆ ಕೊಡಲ್ಲ. ಅಂಡ್ ಒಬ್ಬ ಅಧಿಕಾರಿ ಅಂತ ಬಂದರೆ, ಓ ಏನಾದರೂ ಕೆಲಸ ಮಾಡಿಕೊಳ್ತಾನೆ ಅಂತನಾದರೂ ಅಥವಾ ಹೆದರ್ಕೊಂಡಾದರೂ ಊರಿನ ಜನ ಅವನಿಗೆ ಗೌರವ ಕೊಡ್ತಾರೆ, ಊರಲ್ಲಿ ಮಾತ್ರ, ಆಚೆ ಬಂದರೆ ಅವನಿಗೆ ಗೌರವ ಇಲ್ಲ. ಅದೇ ಒಬ್ಬ ರಾಜನಿಗೆ, ಆ ರಾಜ್ಯದ ಪ್ರಜೆಗಳು ನಮ್ಮ ರಾಜ ಅನ್ನೋ ಕಾರಣ ಭಯಕ್ಕೋಸ್ಕರನಾದರೂ ಗೌರವ ಕೊಡ್ಬೋದು, ಬಟ್ ಆಚೆ ರಾಷ್ಟ್ರಕ್ಕೆ ಹೋದಾಗ ಅವನು ರಾಜ ಅಲ್ಲ. ಆದರೆ ಒಬ್ಬ ಜ್ಞಾನಿ ಊರಲ್ಲಿದ್ದರೂ ಮನೆಯಲ್ಲಿದ್ದರೂ ಸಮಾಜದಲ್ಲಿದ್ದರೂ ದೇಶದಲ್ಲಿದ್ದರೂ ವಿಶ್ವವ್ಯಾಪಿ ಎಲ್ಲೇ ಇದ್ದರೂ ಅವನ ಜ್ಞಾನಕ್ಕಲ್ಲಿ ಬೆಲೆ ಇದೆ. ಹಾಗಾಗಿ ಜ್ಞಾನವನ್ನು ಹರಿಸಿ. ಆ್ಯಂಡ್ ನೀವು ಸುಮ್ಮನೆ ಯೋಚನೆ ಮಾಡಿ, ನಿಮ್ಮ ಬಿಡುವಿನ ಸಮಯವನ್ನು ಸುಮ್ಮನೆ ಯಾವುದೋ ಬೇಡವಾದದನ್ನು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಿಂತ ಕೈಯಲ್ಲೊಂದು ಪುಸ್ತಕ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ, ಎಲ್ಲ ದುಷ್ಟ ಶಕ್ತಿಗಳು ಅದರಿಂದ ಆಚೆ ಬರ್ತವೆ, ಆಚೆ ಹೋಗ್ತವೆ. ಆ್ಯಂಡ್ ಮನೆಯಲ್ಲಿ ಒಂದು ಸರಸ್ವತಿಯ ಕಳೆ ಶುರುವಾಗುತ್ತೆ. ಅಂದರೆ ನೀವು ಪುಸ್ತಕವನ್ನು ಜೋಡಿಸಿ ಇಟ್ಕೊಳ್ಳಿ ಮೊದಲು, ಆಮೇಲೆ ಓದಿ. ಒಂದು ದಿವಸಕ್ಕೆ ಒಂದೊಂದು ಪೇಜ್ ಓದ್ತಿರೋ ಏನೂ ಗೊತ್ತಿಲ್ಲ, ಆದರೆ ನಿಮ್ಮ ಒಲವು, ನಿಮಗೆ ಬಿಡುವು ಸಿಕ್ಕಾಗೆಲ್ಲ ನಿಮ್ಮ ಕೈಯು ಅಥವಾ ನಿಮ್ಮ ಮನಸ್ಸು ಪುಸ್ತಕದ ಕಡೆ ಹೋಗುತ್ತೆ ಅನ್ನುವಷ್ಟು ನಿಮ್ಮ ಬದುಕು ಬದಲಾಗ್ಬಿಟ್ರೆ ಅದಕ್ಕಿಂತ ಶ್ರೀಮಂತಿಕೆ ಇನ್ನೊಂದಿಲ್ಲ. ಯಾಕಂದರೆ ನೀವೇನೋ ತಿಳ್ಕೊಳ್ಳಿ, ಅದು ನಾಲ್ಕು ಜನಕ್ಕೆ ಹೇಳಿ, ಅಲ್ಲಿ ನಿಮಗೆ ಸಿಗೋ ಗೌರವ ನೋಡಿ. ಮನೆಯಲ್ಲಿ ಆದಷ್ಟು ಒಂದಷ್ಟು ಪುಸ್ತಕಗಳನ್ನ ತಂದಿಟ್ಕೊಳ್ಳಿ. ನಿಮಗೆ ಸಡನ್ನಾಗಿ ಬಿಡುವು ಸಿಕ್ಕ ನಂತರ ವಾಟ್ಸಪ್ ಕಡೆ ಕೈ ಹೋಗೋದ್ರ ಬದಲು ಪುಸ್ತಕ ಕಡೆ ಹೋಗಲಿ. ಭಗವದ್ಗೀತೆ ಇದೆ, ಬೇರೆ ಬೇರೆ ಧರ್ಮಗ್ರಂಥಗಳಿದ್ದಾವೆ, ಅಥವಾ ಚಿಕ್ಕ ಪುಟ್ಟ ಕತೆ ಪುಸ್ತಕಗಳಾಗಿರ್ಬೋದು, ನೀತಿ ಪುಸ್ತಕಗಳಾಗಿರ್ಬೋದು. ಏ ಇದೇನು ನಮ್ಮ ಮಗ ವಾಟ್ಸಪ್ಪು ಫೋನು ಅಂದ್ಕೊಂಡು ಇಲ್ಲೇ ಬಿದ್ದಿರ್ತಿದ್ದ, ಇವಾಗ ಪುಸ್ತಕ ಇಟ್ಕೊಂಡಿದ್ದಾನಲ್ಲ ಅನ್ನೋಷ್ಟು ನಿಮ್ಮ ಮನೆಯವ್ರಿಗೂ ಒಂದು ಹೆಮ್ಮೆ ಸರ್. ಯಾಕಂದರೆ ಇಲ್ಲಿ ಜ್ಞಾನಕ್ಕೆ ಒಬ್ಬ ರಾಜನೂ ಬೆಲೆ ಕೊಡ್ತಾನೆ, ಒಬ್ಬ ಭಿಕ್ಷುಕನೂ ಕೂಡ ಒಬ್ಬ ಜ್ಞಾನಿಗೆ ಬೆಲೆ ಕೊಡ್ತಾನೆ, ಸ್ವಲ್ಪ ಗೊತ್ತಾಗೋರಿಗೂ ಅಷ್ಟೇ. ಹಾಗಂತ ಯಾರೋ ಬೆಲೆ ಕೊಡಲಿ ಅಂತ ನಾವು ಓದಬಾರ್ದು. ನಮ್ಮ ಜ್ಞಾನದ ಸಂಗ್ರಹಣೆ ಉದ್ದೇಶ ಯಾರನ್ನೂ ಮೆಚ್ಚಿಸ್ಲಿಕ್ಕಲ್ಲ, ನಮ್ಮ ಆತ್ಮದ ಉನ್ನತಿಗೋಸ್ಕರ. ಯಾವಾಗ ನಿಮ್ಮ ಆತ್ಮದ ಉನ್ನತಿ ಆಗುತ್ತೆ, ಸಹಜವಾಗಿ ನಿಮ್ಮ ವರ್ತನೆ ತುಂಬ ಗಾಂಭೀರ್ಯವಾಗಿ ತುಂಬ ಘನತೆಯಿಂದ ಕೂಡಿರುತ್ತೆ. ಯಾವಾಗ ನಿಮ್ಮ ವ್ಯಕ್ತಿತ್ವ ಘನತೆಯಿಂದ ಕೂಡಿರುತ್ತೆ, ಸಮಾಜ ಅದನ್ನು ಅವಶ್ಯವಾಗಿ ಗಮನಿಸುತ್ತೆ. ಓ ಇವನು ಯಾರೋ ಸುಲಭ ಅಲ್ಲ, ಅಥವಾ ಇವನು ಯಾರೋ ಸಾಮಾನ್ಯದಂದಲ್ಲ ಅಂತ. ಹಾಗಂತ ಬೇರೆ ಯಾರೋ ನಮ್ಮನ್ನು ಗೌರವಿಸ್ಲಿ, ಸನ್ಮಾನ ಮಾಡಲಿ, ಪೇಟ ಹಾಕಲಿ ಅಂತ ಅಲ್ಲ, ನಮ್ಮ ಖುಷಿಗೋಸ್ಕರ ನಾವು ಓದ್ಲಿಕ್ಕೆ ಶುರು ಮಾಡೋಣ. ಈಗ ನೋಡಿ, ನಾನು ಬಹಳ ಪ್ರೀತಿಯನ್ನು ನಿಮ್ಮೆಲ್ಲರಿಗೂ ಹೇಳಬೇಕಂದ್ರೆ, ಇದು ನಾನೇನು ಗಟ್ಟಿ ಮಾಡಿಕೊಂಡು ಬಂದು ಕೂತ್ಕೊಳ್ಳಲ್ಲ, ಇದು ಯಾವಾಗಲೂ ಓದಿರೋ ಕೆಲವು ವಿಚಾರಗಳನ್ನು. ಸರಿ, ನಾನು ಇವತ್ತು ಮೂರು ಕಥೆಗಳನ್ನು, ಮೂರು ನೀತಿ ಪಾಠಗಳನ್ನು, ಮೂರು ಬದುಕಿನ ಆತ್ಮಜ್ಞಾನವನ್ನು ಹೇಳಬೇಕಂದ್ರೆ ಯಾವುದೇ ಹೇಳಬೇಕು ಅಂತ ಮಾತ್ರ ಸುಮ್ಮನೆ ಒಂದು ಎರಡು ಲೈನ್ ಬರ್ಕೊಂಡಿರ್ತೀನಿ ಅಷ್ಟೇ. ಬಟ್ ಅದರ ವಿಶ್ಲೇಷಣೆ ಅದು ನನ್ನ ಸ್ವಂತ ಶಬ್ದಗಳಿಂದ ಬರುವಂಥದ್ದು. ಸೊ ಹಾಗಾಗಿ ಜ್ಞಾನವನ್ನು ಹರಸಿ ಹೋದವರಿಗೆ ಮೋಕ್ಷ ಸಿಗುತ್ತೆ, ಜ್ಞಾನವನ್ನು ಹರಸಿ ಹೋದವರಿಗೆ ಅಧಿಕಾರ ಸಿಗುತ್ತೆ, ಜ್ಞಾನವನ್ನು ಹರಸಿ ಹೋದವರಿಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ, ಜ್ಞಾನವನ್ನು ಹರಸಿ ಹೋದವರಿಗೆ ಧನ ಸಿಗುತ್ತೆ, ಜ್ಞಾನವನ್ನು ಹರಸಿ ಹೋದವರಿಗೆ ಧರ್ಮ ಸಿಗುತ್ತೆ, ಜ್ಞಾನವನ್ನು ಹರಸಿ ಹೋದವರಿಗೆ ಸುಖ ಸಿಗುತ್ತೆ. ಜ್ಞಾನ, ತಿಳುವಳಿಕೆ, ಅರಿವು ಎಲ್ಲದರ ಮೂಲ. ನಿಮ್ಮ ತಾಯಿಗೆ
ಏನೋ ಹುಷಾರಿಲ್ಲ ಅಂದಾಗ, ಸಡನ್ ಏನೋ ಜ್ವರ ಬಂತು ಅಂದಾಗ, ಹಾಗೆ ಸಡನ್ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದ್ರ ಬದಲು ಒಂದಷ್ಟು ಪ್ರಥಮ ಚಿಕಿತ್ಸೆ ಮಾಡಬೇಕು ಅಂದ್ರೂ ನಿಮಗೆ ಅದ್ರ ಬಗ್ಗೆ ಜ್ಞಾನ ಇರಬೇಕು. ಜ್ಞಾನ ಅಂದ್ರೆ ಯಾವುದು ಧರ್ಮದ ಬಗ್ಗೆನೇ ಅಂತ, ಆಧ್ಯಾತ್ಮಿಕದ ಬಗ್ಗೆನೇ ಅಂತ ತಪ್ಪು ತಿಳ್ಕೊಳ್ಬೇಡಿ. ನೀವು ಅಕ್ಕಿ ಅಥವಾ ಅನ್ನ ಕೆಡದ ಹಾಗೆ, ಅನ್ನ ತಳ ಹಿಡಿದ ಹಾಗೆ, ಅನ್ನ ಸೀರು ಹೋಗದ ಹಾಗೆ ಅನ್ನ ಮಾಡುವುದನ್ನು ಕಲಿಯುವುದು ಒಂದು ಜ್ಞಾನವೇ. ಬಟ್ ನಾವೆಷ್ಟು ಆಸಕ್ತಿಯಿಂದ ಕಲಿತೀವಿ ಅನ್ನೋದಷ್ಟೇ ಮುಖ್ಯ. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಬದುಕನ್ನು, ನಿಮ್ಮ ಇಡೀ ಇವತ್ತಿನ ಯೋಜನೆ ಎಷ್ಟು ಮಾಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇವತ್ತು ಆಚೆ ಏನೇನು ಆಗ್ತಾ ಇದೆ ಖಂಡಿತ ಗಮನಿಸ್ತಾ ಇದ್ದೀನಿ, ಬಟ್ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಬಟ್ ಬಹುಶಃ ನಾನು ಹೇಳೋದು, ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ಜ್ಞಾನದ ಸಹವಾಸವನ್ನು ಮಾಡಿಸ್ಬಿಟ್ರೆ ಸಾಕು, ಮುಂದೆ ನಾವಿರಲಿ ಇಲ್ಲದೇನೆ ಇರಲಿ, ಯಾವಾಗ ಅವರ ಸಹವಾಸ ಒಳ್ಳೆಯವ್ರ ಜೊತೆ ಇರುತ್ತೆ ಅವ್ರ ಬದುಕು ಒಳ್ಳೆಯದೇ ಆಗೇ ಇರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಅವರನ್ನ ಪುಸ್ತಕಕ್ಕೆ ಕರ್ಕೊಂಡು ಬರ್ತಾ ಇಲ್ಲ, ಅವ್ರನ್ನ ಜ್ಞಾನಕ್ಕೆ ಕರ್ಕೊಂಡು ಬರ್ತಾ ಇಲ್ಲ, ಅವ್ರನ್ನ ಹಿರಿಯರ ಹತ್ರ ಕರ್ಕೊಂಡು ಬರ್ತಾ ಇಲ್ಲ. ಯಾವಾಗ ಈ ಆಧುನಿಕತೆ ಶಿಕ್ಷಣ ಹೆಚ್ಚಾಯಿತೋ, ತಾಯಿ ದೂರ ಆದ್ಲು, ಮಕ್ಕಳನ್ನ ಅಲ್ಲೆಲ್ಲೋ ಯಾರ್ದೋ ಮನೆಯಲ್ಲಿ ಬಿಟ್ಟು ಅಥವಾ ಒಂದು 10,000 ರೂಪಾಯಿ ತಿಂಗಳಿಗೆ ಕೊಟ್ಬಿಟ್ಟು ಅಲ್ಲೆಲ್ಲೋ ಪ್ರೀ ಕೆ ಜಿಯಲ್ಲಿ ಬಿಟ್ಬಿಟ್ಟು ಹಾಕಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಅಪ್ಪ ದೂರ ಆದ, ಅಮ್ಮ ದೂರ ಆದ್ಲು, ಗುರು ಈಗ ಆನ್ಲೈನ್ ಕ್ಲಾಸು, ಗುರುನೂ ಹತ್ರ ಇಲ್ಲ, ಗುರುನೂ ದೂರ ಆದ. ಶಿಕ್ಷಣ ವ್ಯವಸ್ಥೆ ಬಹಳ ಬದಲಾಗಬೇಕಾಗಿದೆ. ಬಟ್ ಒಂದು ಮಗುವಿನ ಶೈಕ್ಷಣಿಕವಾಗಿ ಉನ್ನತಿ ಎಷ್ಟು ಆಗಬೇಕು ಅಷ್ಟೇ ಬೌದ್ಧಿಕ ಅಥವಾ ಆ ಮಾನಸಿಕ ಉನ್ನತಿಯು ಕೂಡ ಅಷ್ಟೇ ಆಗಬೇಕು. ಬಹುಶಃ ಇದನ್ನ ಸರ್ಕಾರ ಮಾಡಲಿ, ಇನ್ಯಾರೋ ಮಾಡಲಿ ಅನ್ನೋದಕ್ಕಿಂತ ನಮ್ಮ ಮನೆ ಮಕ್ಕಳಿಗಳಿಗೆ ಯಾವ ಧರ್ಮ ಆದರೂ ಪರವಾಗಿಲ್ಲ ಸರ್, ನೀವು ಹಿಂದೂನೋ ಮುಸ್ಲಿಮೋ ಕ್ರೈಸ್ತರೋ ಗೊತ್ತಿಲ್ಲ, ನಮ್ಮ ಮನೆಯ ಮಕ್ಕಳನ್ನು, ನಮ್ಮ ಮನೆಯ ವಸ್ತುಗಳನ್ನು ನಾವು ಕಾಪಾಡಿಕೊಳ್ಳೋಣ, ನಾವು ಸರಿಯಾದ ದಾರಿಯಲ್ಲಿ ನಡೆಸೋಣ. ಅಂಡ್ ನಾನು ಹೇಳೋದು, ಎಲ್ಲರಿಗೂ ಅವರವರ ಧರ್ಮ ಶ್ರೇಷ್ಠವೇ. ಇಲ್ಲಿ ಯಾರು ಯಾರ ಧರ್ಮವನ್ನು ತುಳಿಯೋದು ಅಂತ ಇಲ್ಲ, ಬಟ್ ಸನಾತನ ಧರ್ಮ ಅಂತ ಬಂದಾಗ ಅದು ಬದುಕಿಗೆ ಸಂಬಂಧಪಟ್ಟಿದ್ದು, ಅದು ಯಾರನ್ನು ಒಡೆಯೋದು ಅಲ್ಲ, ಯಾರನ್ನು ಬೆದರಿಸೋದು ಅಲ್ಲ. ಅಂಡ್ ಅದನ್ನು ಕಾಪಾಡೋದು ನಮ್ಮ ಧರ್ಮ. ಸಿ, ಈಗ ನಾನು ಭಗವದ್ಗೀತೆ ಬಗ್ಗೆ ಹೇಳ್ತೀನಿ, ನಾನು ನಮ್ಮ ಧರ್ಮದ ವಿಚಾರಗಳನ್ನು ಹೇಳ್ತೀನಿ, ಅದರ ಅರ್ಥ ಇನ್ಯಾವುದೋ ಧರ್ಮವನ್ನು ನಾವು ಬೈತಾ ಇದ್ದೀವಿ ಅಂತ ಅಲ್ಲ. ನನ್ನ ಧರ್ಮ ಜಗತ್ತಿಗೇನು ಹೇಳ್ತಾ ಇದೆ. ನಾನು ಯಾವಾಗಲೂ ಹೇಳಿದ್ನಲ್ಲ, ನಾನು ಬೇರೆ ಧರ್ಮ ಗ್ರಂಥಗಳನ್ನು ನಾನು ಇಟ್ಕೊಂಡಿದ್ದೀನಿ, ನಾನು ಓದ್ತೀನಿ. ಸೊ ಇಲ್ಲಿ ಬಹುಶಃ ಚಿಕ್ಕ ಪುಟ್ಟ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು. ಇವತ್ತು ವಿದ್ಯಾರ್ಥಿಗಳನ್ನ ಬೀದಿಗೆ ಬಿಟ್ಟು ಅಥವಾ ಅವರು ಈ ತಲೆಯಲ್ಲಿ ಜ್ಞಾನ ಇರಬೇಕಾದ ಜಾಗದಲ್ಲಿ ಯಾವುದೋ ಒಂದು ಇಡೀ ಸಮಾಜವನ್ನು ಸುಡುವ ಕಿಡಿ ಅಲ್ಲಿ ತುಂಬಿದಾಗ ಇಡೀ ಸಮಾಜ ಅದನ್ನು ಅನುಭವಿಸ್ಬೇಕಾಗುತ್ತೆ. ಆ್ಯಂಡ್ ಒಂದು ಕೆಲಸ ಹುಡುಕೊಳ್ಬೇಕಾಗುತ್ತೆ, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಈಗ ವಿದ್ಯಾಭ್ಯಾಸ ಹಾಳು ಮಾಡಿಕೊಂಡು ಜ್ಞಾನದಿಂದ ವಂಚಿತರಾದರೆ, ಸರಿಯಾದ ಶಿಕ್ಷಣದಿಂದ ವಂಚಿತರಾದರೆ ಅದು ಇಡೀ ಸಮಾಜಕ್ಕಾಗೋ ಕೆಡುಕು. ಓಕೆ, ಎನಿವೇ ಜ್ಞಾನದ ಸಹವಾಸವನ್ನು ಮಾಡಿ. ಆ್ಯಂಡ್ ಇವತ್ತಿಗೆ ನೀವು ನನ್ನ ಸಹವಾಸ ಮಾಡಿದ್ದೀರಾ ಅಂದ್ರೆ ನಾನು ತುಂಬ ಹೆಮ್ಮೆಯಿಂದ ಹೇಳಬಲ್ಲೆ. ಇಲ್ಲಿ ನಿಮಗೆ ಆ ಜ್ಞಾನವನ್ನು ಬಿಟ್ಟು ಬೇರೇನೂ ಸಿಗೋದಿಲ್ಲ. ಬಹುಶಃ ಇದರಿಂದ ನಿಮಗೆ ಸಡನ್ನಾಗಿ ಏನೋ ಉಪಯೋಗ ಆಗದೇ ಇರ್ಬೋದು, ಬಟ್ ಕಾಲಕ್ರಮೇಣ ನಿಮ್ಮ ವ್ಯಕ್ತಿತ್ವದ ಘನತೆ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಜ್ಞಾನದ ಸಂಪರ್ಕದಲ್ಲಿರಿ, ಜ್ಞಾನವನ್ನು ಬಿಟ್ಕೊಡ್ಬೇಡಿ. ನಿಮ್ಮ ಮನೆಯಲ್ಲಿ ಪುಸ್ತಕಗಳ ಸಂಖ್ಯೆ ಜಾಸ್ತಿ ಆಗಲಿ, ಸಂಖ್ಯೆಗಳು ಮಾತ್ರ ಅಲ್ಲ ಓದ್ತಿಯೂ ಜಾಸ್ತಿ ಆಗಲಿ. ನಿಮ್ಮ ಮನೆಯವರು ಸಿ, ಒಂದು ಕಾದಂಬರಿಯಿಂದ ಹಿಡಿದು ಕಥೆ ಪುಸ್ತಕದಿಂದ ಹಿಡಿದು ಧರ್ಮಗಳ ಗ್ರಂಥದಿಂದ ಹಿಡಿದು ಔಷಧೀಯ ಪುಸ್ತಕಗಳಿಂದ ಹಿಡಿದು ಅಡುಗೆ ಮಾಡೋದು ಹೇಗೆ ಅನ್ನೋ ಪುಸ್ತಕದಿಂದ ಹಿಡಿದು ಎಲ್ಲ ರೀತಿಯ ವಿಚಾರಗಳನ್ನು ನೀವು ಖಂಡಿತ ಓದಿ. ಅಂದರೆ ಓದುವುದ್ರ ಬಗ್ಗೆ ಆಸಕ್ತಿ ಬೇಕು. ಓಕೆ, ಇದು ನನ್ನ ಸಂದೇಶ. ಎನಿವೇ, ಇದರ ಒಟ್ಟಾರೆ ಸಾರಾಂಶ, ಜ್ಞಾನಕ್ಕೂ ಸುಖಕ್ಕೂ ಸಂಬಂಧ ಇದೆ. ಜ್ಞಾನ ಇಲ್ಲದ ಹೊರತು ನನಗೆ ಸುಖ ಬೇಕು ಅಂದರೆ ಅದು ಯಾವತ್ತೂ ಸಿಗೋದಿಲ್ಲ. ಜ್ಞಾನ ಇದ್ದಾಗಲೇ ಅಧಿಕಾರ, ಅಧಿಕಾರ ಇದ್ದಾಗ ಧನ, ಧನದಿಂದ ಧರ್ಮ, ಧರ್ಮದಿಂದ ಸುಖ. ನೀವು ಮೂಲ ಜ್ಞಾನಕ್ಕೆ ಅಡಿಯಾಳಾಗ್ತಿಲ್ಲ, ಜ್ಞಾನವನ್ನೇ ಪಡ್ಕೊಂಡಿಲ್ಲ ಅನ್ನುವುದಾದರೆ ಅದು ಸಿಗೋದಿಲ್ಲ, ಸುಖ ಸಿಗೋದಿಲ್ಲ. ಓಕೆ, ಜ್ಞಾನ ಮತ್ತು ಸುಖ ಇವೆರಡೂ ಒಟ್ಟೊಟ್ಟಿಗೆ ಇರಬೇಕು.